ಶಿವಮೊಗ್ಗ ಜಿಲ್ಲೆಯಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದಿಂದ ಬಡ ಜನರಿಗೆ ತರಕಾರಿ ಕಿಟ್ಟುಗಳನ್ನು ವಿತರಿಸಲಾಯಿತು. ತಾಲೂಕಿನ ಹಸೂಡಿ ಕ್ಯಾಂಪ್ ಸಮೀಪದ ಚಿಕ್ಕಮರಡಿಯಲ್ಲಿ ತರಕಾರಿ ಕಿಟ್ಟುಗಳನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ಸುಂದರೇಶ್ ವಿತರಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೂಚನೆಯ ಮೇರೆಗೆ ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ಆಹಾರ ಹಾಗೂ ತರಕಾರಿ ಕಿಟ್ ಜಿಲ್ಲಾ ಕಾಂಗ್ರೆಸ್ನಿಂದ ಸಹ ವಿತರಿಸಲಾಯಿತು. ಡಿಕೆ ಶಿವಕುಮಾರ್ ಅಭಿಮಾನಿ ಸಂಘದ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಮೋಹನ್ ನೇತೃತ್ವದಲ್ಲಿ ಹೊಸೂಡಿ ಕ್ಯಾಂಪ್ ಹಾಗೂ ಚಿಕ್ಕಮರಡಿಯ ಸುಮಾರು 400 ಅಧಿಕ ಕುಟುಂಬಗಳಿಗೆ ತರಕಾರಿ ಕಿಟ್ಗಳನ್ನು ಪ್ರತಿವಾರ ವಿತರಿಸಲಾಗುತ್ತಿದೆ. ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಆದೇಶದ ಮೇಲೆ ಜಿಲ್ಲಾ ಕಾಂಗ್ರೆಸ್ ಅವರ ಒಂದು ಆದೇಶದ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಸಂದ್ರೇಶಣ್ಣ ಅವರ ಆದೇಶದ ಮೇರೆಗೆ ಇವತ್ತು ಚಿಕ್ಕಮರಡಿ ಗ್ರಾಮದಲ್ಲಿ ಸುಮಾರು 20 ದಿನದಿಂದ ನಾವು ತರಕಾರಿ ಕಿಟ್ನ ಕೊಡ್ತಾ ಇದ್ದೀವಿ. ಇಲ್ಲಿ ಸುಮಾರು 400 ಇಂದ 500 ಮನೆಗಳಿದ್ದಾವೆ. ಪ್ರತಿನಿತ್ಯ ಅವರಿಗೆ 5 ಥರದ ತರಕಾರಿಗಳನ್ನು 5 kg ತೂಕ ಬರೋ ಹಾಗೆ ಪ್ರತಿ ಮನೆಗಳಿಗೆ ನೀಡ್ತಾ ಇದ್ದೀವಿ. ರಾಜ್ಯದಲ್ಲಿ ಕರೋನಾ ಪೀಡಿತದಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಆದೇಶ ಮಾಡಿದ್ದಾರೆ. ರೈತರು ಬೆಳೆದಂಥ ತರಕಾರಿಗಳನ್ನು ತಾವೇ ಸ್ವತಃ ಖರೀದಿ ಮಾಡಿ ಹಳ್ಳಿಯಲ್ಲಿರುವಂಥ ಇವರಿಗೆ ಏನು ಜಿಲ್ಲಾ ಕಾಂಗ್ರೆಸ್ನ ಮುಖಂಡರು ಡಿ ಕೆ ಶಿವಕುಮಾರ್ ಅವರು ಅಭಿಮಾನಿ ಸಂಘದ ಅಧ್ಯಕ್ಷರಾದಂಥ ನನ್ನ ಸ್ನೇಹಿತರಾದಂಥ ಡಿ ಕೆ ಮೋಹನ್ ಅವರು ಈಗಾಗಲೇ ತಮ್ಮ ಸ್ವಂತ ಖರ್ಚಿನಿಂದ ಸುಮಾರು 1 ವಾರಗಳ ಕಾಲ ಗ್ರಾಮಾಂತರ ಭಾಗದಲ್ಲಿ ಈ ತರಕಾರಿ ಕೊಡ್ತಕ್ಕಂಥ ಕಾರ್ಯವನ್ನು 2 ವಾರದಿಂದ ಕೊಡ್ತಾ ಬರ್ತಾ ಇದ್ದಾರೆ. ಅವರಿಗೆ ನಾವು ಕಾಂಗ್ರೆಸ್ ಪಕ್ಷ ವತಿಯಿಂದ ಅವರಿಗೆ ಹೃತ್ಪೂರ್ವಕದ ಅಭಿನಂದನೆಗಳು ಸಲ್ಲಿಸ್ತೇವೆ. ಇವತ್ತು ಹೊಸೋಡಿ ಗ್ರಾಮ ಪಂಚಾಯಿತಿಯ ಚಿಕ್ಕಮರಡಿ ಗ್ರಾಮದಲ್ಲಿ ಇವತ್ತು ಸುಮಾರು 500 ಮನೆಗಳಿಗೆ ಇವತ್ತು ತರಕಾರಿ ಕಿಟ್ಟನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ದೇಶ